ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವುದೇ ನಮ್ಮ ಟಾರ್ಗೆಟ್, ನಗರದಲ್ಲಿ ಶಾಸಕರಾದ ಡಾಕ್ಟರ್ ಕೊತ್ತೂರುಜಿ ಮಂಜುನಾಥ್. ಈ ಬಾರಿ ಕೇಂದ್ರದಲ್ಲಿ ಬಿಜೆಪಿಯೇ ಬರಲಿ, ಆದರೆ ಮುಂದಿನ 2029 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವುದೇ ನಮ್ಮ ಟಾರ್ಗೆಟ್, ಅದಕ್ಕೆ ಬೇಕಾದ ಎಲ್ಲಾ ತಯಾರಿಗಳನ್ನು ಮಾಡಿಕೊಳ್ಳುತ್ತೇವೆ ಎಂದು ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಕೊತ್ತೂರುಜಿ ಮಂಜುನಾಥ್ ಹೇಳಿದರು. ಸೋಮವಾರ ಮಧ್ಯಾಹ್ನ 12 ಸಮಯದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಎಕ್ಸಿಟ್ ಪೋಲ್ಗಳ ಮಾಹಿತಿ ಪ್ರಕಾರ ಮತ್ತೊಮ್ಮೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರಲಿದೆ ಎಂದು ಹೇಳಲಾಗಿದೆ. ಕರ್ನಾಟಕದಲ್ಲಿಯೂ 50-50 ಫಲಿತಾಂಶ ಬರಲಿದೆ. ಅದರಲ್ಲೂ ಕೋಲಾರ 29,000 ಅಂತರಗಳಿಂದ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಲಿದ್ದಾರೆ ಎಂದು ಹೇಳಿದರು. ಎಂಎಲ್ಸಿ ಸ್ಥಾನಕ್ಕೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಕೇಳಿರಲಿಲ್ಲ, ಆದರೆ ನಾವೆಲ್ಲರೂ ಅವರ ಪರವಾಗಿ ಮುಖ್ಯಮಂತ್ರಿಗಳನ್ನ ಮನವಿ ಮಾಡಿದ್ದೆವು. ಆದರೆ ಇದೀಗ ಎಂಎಲ್ಸಿ ಸ್ಥಾನ ಕೈ ತಪ್ಪಿದ್ದು ಮುಂದಿನ ದಿನಗಳಲ್ಲಿ ಅವರಿಗೆ ಉತ್ತಮ ಸ್ಥಾನಮಾನಗಳು ದೊರೆಯಲಿದೆ ಎಂದರು. ಯಾಕಂದ್ರೆ ನಾನು ಕಾಂಗ್ರೆಸ್ ಎಂಎಲ್ಎ ಆದ್ರೂ ನಿಜ ಮಾತಾಡ್ತೀನಿ, ಸುಳ್ಳು ಮಾತಾಡಲ್ಲ, ನಿಜ ಮಾತಾಡ್ತೀನಿ. ಮೊದಲೇ ಗೊತ್ತಿರೋವಂಥ ವಿಚಾರನೇ, ಸೆಂಟ್ರಲ್ ಗೌರ್ಮೆಂಟಲ್ಲಿ BJP ಬರೋ ಚಾನ್ಸಸ್ ತುಂಬ ಇದೆ ಅಂತ ನಮಗೂ ಗೊತ್ತು, ನಾವು ತಿಳ್ಕೊಂಡಿದ್ದೀವಿ. ಆದರೆ ಎಲ್ಲರ ಥರ ನಾವು ಬರ್ತೀವಿ, ನಾಳೆ ಎಕ್ಸಿಟ್ ಪೋಲ್ಸ್ ಆಗೋ ಅಂತೆಲ್ಲ ಬರೋ ಚಾನ್ಸಸ್ BJP ಇದೆ, ಪರವಾಗಿಲ್ಲ. ಈ ಸಲ BJP ಬರಲಿ, ನೆಕ್ಸ್ಟ್ಗೆ ನಮ್ಮದು ಟಾರ್ಗೆಟ್ ಈ ಸಲಿಗಳ ಟಾರ್ಗೆಟು ನೆಕ್ಸ್ಟ್ಗೆ ನಾವು ಸೆಂಟ್ರಲ್ ಗೌರ್ಮೆಂಟಲ್ಲಿ ನಾವು ಬರ್ತೀವಿ. ಅದಕ್ಕೆ ಏನು ತಯಾರಿ ಬೇಕು ಇವಾಗಿಂದ ತಯಾರಿ ಆಗ್ತಾ ಇದೆ. ರಾಜ್ಯದಲ್ಲಿ ಬಂದು ಕನ್ಫರ್ಮ್ ಆಗಿ ನಮಗೆ ಗೊತ್ತಿರೋ ಪ್ರಕಾರವಾಗಿ 50-50 ಆಗುತ್ತೆ, 50-50 ಅವ್ರಿಗೂ ನಮಗೆ 50-50 ಆಗುತ್ತೆ. ಅದರಲ್ಲೂ ಎಸ್ಪೆಷಲ್ ಆಗಿ ಕೋಲಾರ 29,000 ನಾವು ಗೆಲ್ತೀವಿ ರಮೇಶ್, ಕನ್ಫರ್ಮ್ 29,000 ನಾವು ಗೆಲ್ತೀವಿ. ಸರ್, ರಮೇಶ್ ಕುಮಾರ್ MLC ಇಲ್ಲ, ರಮೇಶ್ ಕುಮಾರ್ ಅವ್ರಿಗೆ MLC ಸಿಕ್ಕಿಲ್ಲ, ಕೇಳಿದ್ದೀವಿ, ಕೇಳೋದನ್ನು ಕೇಳಿದ್ದೀವಿ, ಆದರೆ ಅವ್ರಿಗೆ ಸಿಕ್ಕಿಲ್ಲ. ಅದು ಪರವಾಗಿಲ್ಲ, ಸಂತೋಷನೇ. ಏನು ರಮೇಶ್ ಕುಮಾರ್ ಸ್ವಾಮಿಗಳೇ ನನಗೆ MLC ಬೇಕು ಅಂತೇನು ಕೇಳಿಲ್ಲ ಅವರು, ನಾವೆಲ್ಲ ಹೋಗಿ ಪ್ರೆಜರ್ ಮಾಡಿದ್ದು, ಅವರೇನು ಬೇಕು ಅಂತೇನು ಕೇಳಿಲ್ಲ. ಆದರೂ ಪರವಾಗಿಲ್ಲ, ಇರಲಿ, ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಏನಾದರೂ ಅವಕಾಶ ಸಿಗ್ಬೋದು. ಯಾವುದೋ